ನಮಸ್ಕಾರ ಹೂ ಮೂಡ್ ಮೈ ಚೀಸ್ ಡಾಕ್ಟರ್ ಸ್ಪೆನ್ಸ್ ಜಾನ್ಸನ್ನವರು ಬರೆದಿರುವಂತಹ ಪುಸ್ತಕ ಇದು ಈ ಪುಸ್ತಕದಲ್ಲಿ ನಾನು ಈಗ ಆಲ್ರೆಡಿ ಮೊದಲನೇ ವಿ ವಿಶ್ಲೇಷಣೆಯ ವಿಡಿಯೋ ಕೊಟ್ಟಿದ್ದೀನಿ ಅದರ ಮುಂದುವರೆದ ಭಾಗ ಇದು ಇದು ಎರಡನೇ ವೀಡಿಯೋ ಹಿಂದೆ ನಾನು ತಿಳಿಸಿದಾಗೆ ಅದರಲ್ಲಿ ಲೇಖಕರು ಒಂದು ಆಂಟಿಸಿಪೇಷನ್ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ತಾ ಬರ್ತಾರೆ ಅಲ್ಲಿ ನಾಲ್ಕು ಪಾತ್ರಧಾರಿಗಳನ್ನು ತಗೊಳ್ತಾರೆ ಈ ನಾಲ್ಕು ಪಾತ್ರಧಾರಿಗಳಲ್ಲಿ ಎರಡು ಮೂಷಕಗಳಾಗಿರುತ್ತೆ ಇಲಿಗಳಾಗಿರುತ್ತೆ ಹಾಗೆ ಇನ್ನಿಬ್ಬರನ್ನ ಮನುಷ್ಯರನ್ನಾಗಿ ತಗೊಳ್ತಾರೆ ಹಾಗ್ ಅಂತ ಹೇಳಿ ನಾನು ಅದನ್ನು ಸುಮ್ಮನೆ ರಮೇಶ ಸುರೇಶ ಅಂತ ಹೇಳಿ ಕರೆಯುವಂಥದ್ದು ಸೊ ಇಲ್ಲಿ ಅವರಿಬ್ಬರು ಕೂಡ ಈಗ ನಾಲ್ಕು ಜನಕ್ಕೂ ಈ ಚಕ್ರವ್ಯೂಹದಲ್ಲಿ ಜೀವನದ ಚಕ್ರವ್ಯೂಹದಲ್ಲಿ ಹುಡುಕೊಂಡು ಹೋದಾಗ ಅವ್ರಿಗೆ ಬೇಕಾದಂಥದ್ದು ಸಿಗಲಿಕ್ಕೋಸ್ಕರ ಅವ್ರಿಗೆ ಸಿಗುತ್ತೆ ಸಿಕ್ಕಿದಾಗ ಎಲ್ಲರೂ ಖುಷಿಯಾಗಿರ್ತಾರೆ ಆದರೆ ಈ ಎರಡು ಮೂಷಿಕಗಳಿರುತ್ತಲ್ಲ ಅವು ಚೇಂಜಸ್ನ ಏನು ಬದಲಾವಣೆ ಆಗ್ತಿರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರುತ್ತಾರೆ ಅವು ಕೊಡ್ತು ಕೊಡ್ತಾ ಕೊಡ್ತಾ ಆ ಎರಡು ಅದು ಕಳ್ಕೊಂಡಾಗ ಅದು ಇಲ್ಲದಾಗ ಆ ಚೀಸು ತಕ್ಷಣ ಕಾರ್ಯಪ್ರವೃತ್ತವಾಗಿ ಬೇರೆ ಕಡೆ ಹೊರಟು ಪಡ್ತವೆ ಹುಡುಕೊಂಡು ಆದರೆ ಈ ಇಬ್ಬರು ಮನುಷ್ಯರು ಇದ್ದಾರಲ್ಲ ಇವರು ಇವರು ಕಷ್ಟಪಟ್ಟು ಹುಡುಕಿರ್ತಾರೆ ಸಿಕ್ಕಿರುತ್ತೆ ಆದರೆ ಮುಂದಿನ ದಿನದಲ್ಲಿ ಅವರು ಮೈ ಮರೆತು ಬಿಡ್ತಾರೆ ಆ್ಯಂಟಿಸಿಪೇಷನಿಂದ ಹಿಡ್ದು ಎಲ್ಲ ಅದು ಹೋಗೋದಿಲ್ಲ ತಾನು ತಮ್ಮ ಹತ್ರ ಇರೋದು ಅದು ಕರಗ್ತಾ ಇದೆಯಾ ಗಟ್ಟಿ ಆಗ್ತಾ ಇದೆಯಾ ಮತ್ತಷ್ಟು ಬೆಳೀತಿದೆಯಾ ಯಾವುದ್ರ ಬಗ್ಗೆಯೂ ಚಿಂತೆ ಮಾಡೋದಿಲ್ಲ ಸಿಕ್ಕಿರೋ ಕಂಫರ್ಟ್ ಝೋನ್ನಲ್ಲಿ ಜೀವನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ ಒಂದು ದಿನ ಎಲ್ಲವೂ ಏನೂ ಇಲ್ಲದಾಗ ಅವರಿಗೆ ಆಘಾತವಾಗಿ ಹೋಗುತ್ತೆ ಸೊ ಇದು ಇಲ್ಲಿಗೆ ನಾವು ನಿಲ್ಲಿಸಿದ್ವಿಲ್ಲ ಲಾಸ್ಟ್ ವಿಡಿಯೋನಲ್ಲಿ ಮುಂದುವರೆದು ಏನಾಗುತ್ತೆ ಅಂತ ಹೇಳಿ ನೋಡೋಣ ಇಲ್ಲಿ ಇದು ತಿರುವು ಕ ಕಥೆಯ ತಿರುವು ವಿಭಾಗ ಇದು ಇಲ್ಲಿಂದ ಮುಂದೆ ಹೋಗ ಸೊ ಇಲ್ಲಿ ಟ ಏನು ಆಗಬೇಕಾಗಿತ್ತು ಅಂದರೆ ಟೇಕ್ ಆ್ಯಕ್ಷನ್ ಅಕಾರ್ಡಿಂಗ್ ಟು ಸಿಚುಯೇಷನ್ ಅಂತ ಒಂದಾದರೆ ನೆಕ್ಸ್ಟ್ ವಿ ಶುಡ್ ಕೀಪ್ ಎನ್ ಐ ಆನ್ ಚೇಂಜಸ್ ಟು ಅಂತ ಅಂದರೆ ಪರಿಸ್ಥಿತಿಗೆ ತಕ್ಕಂತೆ ನಾವು ಬದಲಾಗಬೇಕಾಗಿರುತ್ತೆ ತಾಳಕ್ಕೆ ತಕ್ಕಂತೆ ನಾವು ಕುಣಿಬೇಕಾಗಿರುತ್ತೆ ಅದು ಪ್ರಕೃತಿಯ ನಿಯಮ ಆಗಿರುತ್ತೆ ಅಷ್ಟೇ ಅಲ್ಲ ಏನು ಬದಲಾವಣೆ ಆಗ್ತಿರುತ್ತೆ ಅನ್ನೋ ಕಡೆಯೂ ಕೂಡ ನಾವು ಒಂದು ದೃಷ್ಟಿಯನ್ನು ಇಟ್ಟೇ ಇರಬೇಕಾಗತ್ತೆ ಒಂದು ಕಣ್ಣನ್ನು ಆ ಕಡೆಯೂ ನೋಡು ಅಂತ ಹೇಳ್ತಿರ್ತಾರೆ ಹಿರಿಯರು ಅದನ್ನು ನಾವು ಮಾಡಲೇಬೇಕಾಗಿರುತ್ತೆ ಇಲ್ಲಿ ಈ ಇಬ್ಬರು ಮನುಷ್ಯರು ಇದರ ಕಡೆ ಗಮನ ಕೊಟ್ಟಿರೋದಿಲ್ಲ ಅದನ್ನು ಇವರು ಲೇಖಕರು ಸ್ವೆನ್ಸರ್ ಮನಸ್ಸನ್ನ ಹೇಳ್ತಾ ಬರ್ತಾರೆ ಇಬ್ಬರು ವ್ಯಕ್ತಿಗಳು ಏನು ಮಾಡ್ತಾರೆ ಈ ಇಬ್ಬರು ವ್ಯಕ್ತಿಗಳು ಇದರಲ್ಲ ಎಲ್ಲವೂ ಹೋಗಿದೆ ಕಳೆದೋಗಿದೆ ಆದರೂ ಕೂಡ ಅವರು ಪ್ರತಿದಿನ ಬರೋದಲ್ಲಿಗೆ ಬರೋದಲ್ಲಿ ಿಯವರೆಗೂ ಅಲ್ಲಿ ಕಾಯೋದು ನಮ್ಮ ನಮ್ಮದನ್ನು ಯಾರೋ ತಗೊಂಡೋಗಿದ್ದಾರೆ ಅವರು ತಂದು ಕೊಡ್ತಾರೆ ತಂದು ಕೊಡೋವರೆಗೂ ಇಲ್ಲೇ ಕಾಯೋಣ ಅಂತ ಹೇಳಿ ಕೋಪ ಬಂದಿರುತ್ತೆ ಎಲ್ಲರನ್ನೂ ಬೈತಾ ಇರ್ತಾರೆ ಅವ್ರಿಗೆ ಒಂದು ರೀತಿಯಾಗಿ ದುಃಖ ಬೇಸರ ಎಲ್ಲವೂ ಇರುತ್ತೆ ಆದರೆ ಮುಂದೇನಾಗಬೇಕು ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಚಿಂತನೆ ಮಾಡ್ತಿರೋದಿಲ್ಲ ಅಂತ ಹೇಳಿ ಇಲ್ಲಿ ಲೇಖಕರು ಹೇಳ್ತಾರೆ ಅವರು ದೇ ಆರ್ ನಾಟ್ ರೆಡಿ ಫಾರ್ ಚೇಂಜ್ ಅಂತ ಹೇಳಿ ಲೇಖಕರು ಹೇಳೋ ಅಂಥದ್ದು ಸೊ ಬೋತ್ ಆರ್ ನಾಟ್ ರೆಡಿ ಫಾರ್ ಬಿಗ್ ಚೇಂಜ್ ಅಂತಲೂ ಹೇಳ್ತಾರೆ ಅಂದರೆ ಹೊಸ ಬದಲಾವಣೆಗಳು ಅದು ಇದು ಎಲ್ಲ ನಡೀತಿರುತ್ತೆ ಅದಕ್ಕೆಲ್ಲ ನಾವು ತಯಾರಿ ನಡೆಸ್ತಾನೇ ಇರಬೇಕಾಗತ್ತೆ ಇವತ್ತು ಇದಾಯಿತು ಸರಿ ಆದರೆ ನಾಳೆ ದಿನದ ಬಗ್ಗೆ ನಾವು ಯೋಚಿಸ್ಬೇಕು ಅನ್ನೋದನ್ನು ಇಲ್ಲಿ ಕತೆಗಾರರು ಹೇಳ್ತಾ ಬರ್ತಾರೆ ಮನುಷ್ಯನ ಸ್ವಭಾವ ಏನು ಅಂತಂದರೆ ತನಗಿಂತ ತನಗೆ ಅಗತ್ಯಕ್ಕಿಂತ ಹೆಚ್ಚಿನ ಹಣ ಬಂದುಬಿಟ್ಟಾಗ ತನ್ನ ವ್ಯಾಪಾರ ಚೆನ್ನಾಗಿ ನಡೀತಿದೆ ಅನ್ನೋದಾದಾಗ ಅವನು ಎಲ್ಲವನ್ನೂ ಮೈ ಮರೆತು ಬಿಡ್ತಾನೆ ಅನ್ನೋದನ್ನು ಮತ್ತೆ ಮತ್ತೆ ಅವರು ಹೇಳ್ತಿರ್ತಾರೆ ನಮ್ಮೆಲ್ಲರಿಗೂ ನಾನೆಲ್ಲೊಂದು ಉದಾಹರಣೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ನಮ್ಮೆಲ್ಲರಿಗೂ ಗೊತ್ತಿದೆ ಈ ನಮ್ಮ ಈ ಜೀವನದಲ್ಲಿ ಹತ್ತು ಾರು ಸಂಸ್ಥೆಗಳು ಉನ್ನತ ಮಟ್ಟಕ್ಕೆ ಹೋದಂಥ ಉತ್ತುಂಗ ಶಿಖರವನ್ನು ತಾಟ್ ಅಲ್ಲಿಗೆ ಹೋದಂಥವು ಕೆಲವೇ ದಿನಗಳಲ್ಲಿ ಕೆಲವೇ ವರ್ಷಗಳಲ್ಲಿ ಪಾತಾಳಕ್ಕೆ ಬಂದಿವೆ ಮತ್ತು ಅವು ಏಳು ಹೆಸರಲ್ಲದ ಹಾಗೆ ಮರೆಯಾಗಿವೆ ಇದನ್ನು ನಾವೆಲ್ಲ ಜೀವನದಲ್ಲಿ ನೋಡ್ಕೊಂಡು ಬರ್ತಿದ್ವಿ ಒಂದು ಕಾಲದಲ್ಲಿ ಆ ಮಟ್ಟದಲ್ಲಿ ಇದ್ದಂಥವರು ಹೇಗೆ ಇದೆಲ್ಲ ಸಾಧ್ಯ ಅಂದರೆ ಅವರು ಬದಲಾವಣೆಗಳನ್ನು ಏನಾಗ್ತಿರುತ್ತೆ ಅದನ್ನು ಅವರು ಚಿಂತಿಸ್ತಿರೋದಿಲ್ಲ ಅದೇ ಮತ್ತಷ್ಟು ಸಂಸ್ಥೆಗಳನ್ನು ನೋಡಿ ಹತ್ತಾರು ವರ್ಷಗಳಿಂದಲೂ ಹಾಗೆ ಇದ್ದಾವೆ ಅವರು ಡೈವರ್ಸಿಫಿಕೇಷನ್ನ ಒಪ್ಕೊಳ್ತಾರೆ ಈ ಡೈವರ್ಸಿಫಿಕೇಷನ್ನ ಒಪ್ಕೊಳ್ತವೆ ಆಮೇಲೆ ಹೊಸತನ್ನು ಬೇಗ ಸ್ವೀಕರಿಸೋದಕ್ಕೆ ಶುರು ಮಾಡ್ತವೆ ಹಾಗಾಗಿ ಅವರು ಬದುಕಿದವೆ ಏನು ಎಲ್ಲ ಸಂಸ್ಥೆಗಳು ಹಾಳಾಗಿವೆ ಅಂತ ನಾವು ಹೇಳ್ತಿಲ್ಲ ಕೆಲವೊಂದು ಯಾವುದು ಪರಿವರ್ತನೆಗೆ ಸಿಲುಕೋದಿಲ್ಲ ಪರಿವರ್ತನ ಇದ್ದಲ್ಲಿಯೇ ಇರ್ ಇರಬೇಕು ಅಂತ ಇದರಲ್ಲೇ ಜ ಬದುಕ್ತೀವಿ ಅಂತ ಹೇಳಿರ್ತವೆ ಅಂಥವ್ರದ್ದು ಇವತ್ತು ನಷ್ಟಕ್ಕೆ ಬಂದಿರುತ್ತೆ ಯಾರ್ಯಾರು ಯಾವ್ಯಾವ ಸಂಸ್ಥೆಗಳು ಹೊಸತನ್ನು ಬಹಳ ಬೇಗ ಸ್ವೀಕರಿಸ್ಕೊಂಡು ಸಮಾಜದ ಜೊತೆಗಿರ್ತಾರೆ ಆ ಎಲ್ಲ ಸಂಸ್ಥೆಗಳು ಐವತ್ತು ಅರವತ್ತು ವರ್ಷಗಳಾದರೂ ಇದ್ದಾವೆ ಇನ್ನು ಇದನ್ನು ನಾವು ನೋಡಿರೋ ಅಂಥದ್ದು ಇದನ್ನೆ ಸ್ಪೆನ್ಸರ್ ಜಾನ್ಸನ್ ಅವರು ಹೇಳಿ ಇದು ಈ ಥರದ್ರ ಬಗ್ಗೆ ನಾವು ಗಮನಿಸಬೇಕಾಗತ್ತೆ ಅಂತ ಹೇಳಿ ಯಾಕೆ ಅಂತಂದರೆ ನಾಟ್ ಅಡಾಪ್ಟಿಂಗ್ ಚೇಂಜಸ್ ಆ್ಯಂಡ್ ಡು ನಾಟ್ ವಾಂಟ್ ಟು ಚೇಂಜ್ ಅಂತ ಹೇಳಿ ಇದು ಬಿಟ್ಟರೆ ನಾಟ್ ಅಡಾಪ್ಟಿಂಗ್ ಟು ಚೇಂಜಸ್ ಆ್ಯಂಡ್ ಡು ನಾಟ್ ವಾಂಟ್ ಟು ಅಡಾಪ್ಟ್ ದ ಚೇಂಜಸ್ ಅಂತ ಎರಡು ನಾಟ್ ಅಡಾಪ್ಟಿಂಗ್ ಚೇಂಜಸ್ ಅಂದರೆ ಹೊಸದು ಏನಾಗ್ತಿರುತ್ತೆ ಅದನ್ನು ಸ್ವೀಕರಿಸೋದಕ್ಕೆ ರೆಡಿ ಇಲ್ಲ ಹಾಗೂ ಡು ನಾಟ್ ವಾಂಟ್ ಟು ಚೇಂಜ್ ನಾನು ಬದಲಾಗೋದಕ್ಕೆ ರೆಡಿ ಇಲ್ಲ ಅಂತ ಹೇಳಿ ಇದಕ್ಕೆ ನಾನೊಂದು ಉದಾಹರಣೆ ಕೊಡ್ತೀನಿ ಹಲವು ವರ್ಷಗಳ ಹಿಂದೆ ನಮ್ಮಲ್ಲಿ ಲ್ಯಾಂಡ್ಲೈನ್ ಅಂತ ಇತ್ತು ಜೊತೆಗೆ ಎಸ್ ಟಿ ಡಿ ಬೂತ್ಗಳಿರೋದು ಇರೋದು ಎಲ್ಲ ಕಡೆ ಸೊ ಈ ಬೂತ್ಗಳಲ್ಲಿ ಅದು ಯಾರಿಗೆ ಎಲ್ಲರಿಗೂ ಸಂಪರ್ಕ ಮಾಡಬೇಕಾದ್ರೆ ಅದೊಂದು ಸ್ಥಳವಾಗಿತ್ತು ಕನೆಕ್ಟಿವಿಟಿ ಆಗೋಗಿತ್ತು ಆದರೆ ಬರ್ತಾ ಬರ್ತಾ ಮೊಬೈಲ್ ಅನ್ನೋದು ಬಂತು ಕಳೆದ ಒಂದು ಹತ್ತು ವರ್ಷದ ಹಿಂದೆ ಸ್ವಲ್ಪ ಮೊಬೈಲ್ ಕ್ರಾಂತಿ ಹೆಚ್ಚಾಯಿತು ಆ ಕ್ರಾಂತಿ ಹೆಚ್ಚಾಗ್ತಿದ್ದಂಗೆ ಪ್ರಾರಂಭದಲ್ಲಿ ಅದನ್ನು ಯಾರ್ಯಾರು ಗಮನಿಸಿರಲಿಲ್ಲ ಏನು ಮೊಬೈಲ್ ಬಂದರೆ ಅವರೊಂದು ಅಲ್ಲೊಂದು ಇರುತ್ತೆ ಇಲ್ಲೊಂದಿರುತ್ತೆ ಅನ್ನೋ ಥರ ಆದರೆ ಈಗ ಹತ್ತು ವರ್ಷಗಳಲ್ಲಿ ನೋಡಿ ಆ ಎಸ್ ಡಿ ಬೂತ್ಗಳು ಯಾವುದೂ ಇಲ್ಲ ಲ್ಯಾಂಡ್ಲೈನ್ಗಳಿಲ್ಲ ಬಹಳ ಮುಖ್ಯವಾಗಿ ಬಹಳಷ್ಟು ಜನ ಲ್ಯಾಂಡ್ಲೈನ್ನ ಬಿಟ್ಬಿಟ್ಟಿದ್ದಾರೆ ಎಲ್ಲರಲ್ಲೂ ಒಬ್ಬೊಬ್ಬರಲ್ಲ ಕೈಯಲ್ಲೂ ಒಂದು ಎರಡು ಮೂರು ಮೊಬೈಲ್ಗಳು ಬಂದ್ಬಿಟ್ಟಿದೆ ಈಗ ಸೊ ಇದು ಬದಲಾವಣೆ ಈ ಬದಲಾವಣೆಗೆ ಯಾರು ಅಪೇಕ್ ಐ ಮೀನ್ ಚೇಂಜ್ ಆಗಿರ್ತಾರೆ ಅವರು ಇದಕ್ಕೆ ರಿಲೇಟೆಡ್ ಬಿಸ್ನೆಸ್ಗಳಿಗೂ ಬಹಳ ಬೇಗ ತಮ್ಮ ಅಂಗಡಿಗಳನ್ನು ಓಪನ್ ಮಾಡ್ಕೊಂಡಿರ್ತಾರೆ ಎಸ್ ಟಿ ಡಿ ಬೂತ್ಗಳನ್ನೆಲ್ಲ ನಿಲ್ಲಿಸಿ ಕೂಡಲೇ ಮೊಬೈಲಿಗೆ ಸಂಬಂಧಪಟ್ಟಂಥದ್ದು ಅವ್ರ ವ್ಯಾಪಾರಕ್ಕೆ ಬಂದು ಇಳ್ದಿರ್ತಾರೆ ಅವರೆಲ್ಲರಿಗೂ ಕೂಡ ಜೀವನ ಆಗ್ತಾ ಇರತ್ತೆ ಸೊ ಇದು ಅಂದರೆ ನಾಟ್ ಅಡಾಪ್ಟಿಂಗ್ ಚೇಂಜಸ್ ಮತ್ತು ಡು ನಾಟ್ ವಾಂಟ್ ಟು ಚೇಂಜ್ ಅಂತ ಹೊಸತನ್ನು ಬದಲಾವಣೆಯನ್ನು ಸ್ವೀಕರಿಸ್ದೆಲ್ಲ ಇರೋದು ಹಾಗೂ ತನ್ನನ್ನು ತಾನು ಬದಲಾವಣೆಗೆ ಒಗ್ಗಿಸ್ಕೊಳ್ಳದೆಲ್ಲ ಇರೋದು ಎರಡೂ ಕೂಡ ಬಹಳ ಚಿಂತಾಜನಕ ಅಂತ ಹೇಳ್ತಾರೆ ಅಂದರೆ ಇಲ್ಲಿ ಆ ಇಬ್ಬರು ಮನುಷ್ಯರು ಇದ್ರಲ್ಲ ಹೆಮ್ಮೆ ಹೋಗ್ ಅಂತ ಹೇಳಿ ರಮೇಶ ಸುರೇಶ ಅಂತ ಹೇಳಿ ಇವರು ಅದೇ ರೀತಿ ಅಂತ ಇಲ್ಲಿ ಗಮನಿಸ್ತಾ ಇರೋದು ಯಾಕೆ ಅಂತಂದರೆ ಇವರು ಏನೇ ಆಗ್ತಿದ್ರು ಇಷ್ಟೆಲ್ಲ ಆಗ್ತಿದ್ರು ಕೂಡ ಒಂದು ರೀತಿಯಾಗಿ ಅಲ್ಲೇ ಒಂದು ಕಡೆ ನಿಂತ್ಬಿಟ್ಟಿದ್ದಾರೆ ಈಗ ಚಿಂತನೆ ಮಾಡ್ತಿದ್ದಾರೆ ಚರ್ಚೆ ಮಾಡ್ತಾ ಅಲ್ಲೇ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಯೋಚಿಸ್ತಾನೂ ಇಲ್ಲ ಆ್ಯಕ್ಷನ್ನು ತಗೊಳ್ತಾ ಇಲ್ಲ ಒಂದು ಯೋಚಿಸೋದೊಂದಾಗತ್ತೆ ಇನ್ನೊಂದು ಕಾರ್ಯ ಪ್ರವೃತ್ತರಾಗೋದೊಂದಾಗತ್ತೆ ನಾವು ಜೀವನದಲ್ಲಿ ಈ ಥರ ಸೋಲುಗಳನ್ನೆಲ್ಲ ಕಂಡಾಗ ಅಥವಾ ಪರಿವರ್ತನೆ ಅನ್ನೋದು ಬಂದಾಗ ನಾವು ಹೆಚ್ಚು ಯೋಚಿಸೋದಕ್ಕಿಂತ ಹೆಚ್ಚಾಗಿ ಹೊಸತನ್ನು ಆ ಒಂದು ತನ್ನ ಸ್ವೀಕರಿಸಿ ಮುಂದೆ ಆ್ಯಕ್ಷನ್ ತೊಗೊಳೋದ್ರ ಬಗ್ಗೆ ಗಮನಿಸ್ಬೇಕು ಅನ್ನೋದು ಇಲ್ಲಿ ಭಾಳ ಮುಖ್ಯವಾಗಿ ಸೊ ಇಲ್ಲಿ ಅವರಿಬ್ಬರು ಇವಾಗ ಅರ್ಥವಾಗ್ತಾ ಇರುತ್ತೆ ಅವರು ಒಂದು ಮಾತು ಹೇಳ್ತಾರೆ ಅಲ್ಲಿ ಏನು ಅಂತಂದರೆ ಅವ ಇಬ್ಬರು ಕೂಡ ದ ಮೋರ್ ಚೀಸ್ ಈಸ್ ಇಂಪಾರ್ಟೆಂಟ್ ಟು ಯು ಅವ್ರಿಗೆ ನೋಡಿ ಗಮನಿಸಿ ದ ಮೋರ್ ಚೀಸ್ ಈಸ್ ಇಂಪಾರ್ಟೆಂಟ್ ಟು ಯು ದ ಮೋರ್ ಯು ವುಡ್ ಲೈಕ್ ಟು ಹೋಲ್ಡ್ ಇಟ್ ಅಂತ ಅಂದರೆ ನಿಮಗೆ ಏನು ಸಿಕ್ಕಿರುತ್ತೆ ಅದು 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 ನಿಮ್ಗೆ ಭಾಳ ಇಂಪಾರ್ಟೆಂಟ್ ಮಹತ್ವದ್ದು ಅಂತ ಅಂದ್ಕೊಂಡ್ರೆ ಅದೇ ನಿಮಗೆ ಜೀವನ ಅಂತ ಅಂದ್ಕೊಂಡ್ರೆ ನೀವು ಅದಕ್ಕೇನಾಗ್ತೀರಿ ಅದಕ್ಕೆ ಅವಲಂಬಿತರಾಗಿ ಹೋಗ್ತೀರಿ ಹೆಚ್ಚಾಗಿ ಅಂತ ಹೇಳಿ ಅಂದರೆ ಅದನ್ನೇ ನೀವು ಹಿಡ್ಕೊಂಡು ಜ್ಯೋತ್ ಬಿದ್ದು ಅದರಿಂದಲೇ ನಿಮ್ಮ ಜೀವನ ಆಗಬೇಕು ಅಂತ ಹೇಳಿ ಜೀವನ ಮಾಡಕ್ಕೆ ಹೋಗ್ತೀರಿ ಇದು ಸ್ಟೇಟ್ಮೆಂಟಿದು ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕಾಗತ್ತೆ ಸೊ ಮುಂದಿನ ದಿನದಲ್ಲಿ ಇವರಿಬ್ಬರು ಇದೇ ಥರ ಚರ್ಚೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಆದರೆ ಇಲ್ಲಿ ಹಾಗಿರ್ತಾನಲ್ಲ ರಮೇಶ ಸುರೇಶ ಸಾರಿ ಈ ಸುರೇಶನಿಗೆ ಒಂಥರ ಅನಿಸುತ್ತೆ ನಮ್ಮ ಜೊತೆ ಆ ಇಲಿಗಳು ಇದ್ವು ಆ ಮೂಷಕಗಳು ಇದ್ವು ಅಂದರೆ ಮೂಷಕಗಳು ಬುದ್ಧಿ ಇಲ್ಲಿ ಅಂದರೆ ಇಲ್ಲಿ ಅವನು ಹೆಮ್ಮೆ ಇರ್ತಾನಲ್ಲ ರಮೇಶ್ ಅವನು ಅವನು ಯಾವಾಗಲೂ ಏನು ಅಂತಂದರೆ ಆ ಮೂಷಕಗಳಿಗಿಂತ ನಾನು ಮನುಷ್ಯ ಬಹಳ ಬುದ್ಧಿವಂತ ನನಗೆ ಹೆಚ್ಚು ಸುಖ ಸಿಗಬೇಕಾಗಿರುವಂಥದ್ದು ಹೆಚ್ಚಿನ ಪಾಲು ನನಗೆ ಸಿಗಬೇಕಾಗಿರೋದು ಅನ್ನೋ ಒಂದು ವಿಚಾರಧಾರಿನಲ್ಲಿ ಇರುವಂಥ ವ್ಯಕ್ತಿ ಇಲ್ಲಿ ಇವನಿಗೆ ಸರ್ ಸುರೇಶನಿಗೆ ಹಾಗೆ ಇವನಿಗೆ ಅನಿಸುತ್ತೆ ನಮ್ಮ ಜೊತೆ ಆ ಮೂಷಿಕಗಳಿದ್ವಲ್ಲ ಅವು ಇವಾಗ ಏನು ಮಾಡ್ತಿರ್ಬೋದು ನಮ್ಮಾಗೆ ಅವಕ್ಕೂ ಕೂಡ ಏನೂ ಇಲ್ವಲ್ಲ ಈಗ ಹಾಗಂತ ಅವು ಸುಮ್ಮನೆ ಕುಳಿತಿರೋದಿಲ್ಲ ಎಲ್ಲೋ ಹೊರಟಿರುತ್ತೆ ಎಲ್ಲೋ ಹೊರಟಿರುತ್ತೆ ಅಂತಂದರೆ ಅವು ಈ ಚಕ್ರವ್ಯೂಹವನ್ನು ಮತ್ತೆ ಭೇದಿಸ್ಲಿಕ್ಕೆ ಹೊರಟಿರ್ತಾವೆ ಎಲ್ಲರಿಗೂ ಇದೇ ಅವಕಾಶ ಇರೋದು ಒಂದು ಸಿಗದೆ ಇದ್ದರೆ ಮತ್ತೊಂದು ಕಡೆ ಹುಡುಕಲೇಬೇಕು ಇದ್ದದ್ದು ಹೋದರೆ ಮತ್ತೊಮ್ಮೆ ರೀಇನ್ವೆಂಟ್ ಮಾಡಬೇಕಾಗತ್ತೆ ತಾಲ್ವ ಸಾಳ ಎಡಿಸನ್ನವರು ಅದೆಷ್ಟೋ ಸಾವಿರಾರು ಪರೀಕ್ಷೆ ಮಾಡೋದರಂತೆ ಒಂದು ಬಲ್ಬ್ ಕಂಡು ಬಲ್ಬ್ ಕಂಡುಹಿಡಿಯೋದಕ್ಕೆ ಮುಂಚಿತವಾಗಿ ಅವರು ಅಂದರೆ ಒಂದು ಆಗಲಿಲ್ಲ ಇನ್ನೊಂದು ದಾರಿ ಹುಡ್ಕೋದು ಮತ್ತು ಅದು ಆಗಲಿಲ್ಲ ಆ ಥರ ಸಾವಿರಾರು ಹಾದಿಯನ್ನು ಅವರು ಎಕ್ಸ್ಪರಿಮೆಂಟ್ ಮಾಡಿ ಎಕ್ಸ್ಪರಿಮೆಂಟ್ ಮಾಡೋದು ಅಂದರೆ ಮತ್ತೊಂದು ದಾರಿಯನ್ನು ಹುಡ್ಕೋದು ಆ ಚಕ್ರವ್ಯೂಹವನ್ನು ಭೇದಿಸೋದು ಅಂಥದ್ದು ಸೊ ಆ ಭೇದಿಸಿದ್ರಿಂದ ಅವರೇ ಆ ಬಲ್ಬ್ ಅನ್ನೋದನ್ನು ಕಂಡಿಡಿದ್ರು ಇವತ್ತಿನ ದಿನ ನಾವು ಎಲ್ಲರೂ ಅದರ ಲಾಭ ಇದ್ದೀವಿ ಹಾಗೆ ಇದನ್ನು ಭಾಳ ಚೆನ್ನಾಗಿ ಅವರು ಹೇಳ್ತಾರೆ ಅಲ್ಲಿ ಅವನಿಗೆ ಅನ್ನಿಸ್ಬಿಡುತ್ತೆ ಯಾರಿಗೆ ಅಂತಂದರೆ ಈ ಹೋಗಿರ್ತಾನಲ್ಲ ಸುರೇಶನಿಗೆ ನಾನು ಅವನು ಹೇಳ್ತಾನೆ ಹೆಮ್ಗೆ ನೋಡೋ ನಾವಿನ್ನ ಇಲ್ಲಿ ಕೂಡೋದು ಹೆಚ್ಚಿದ್ದ ಸಮಯ ಕೂಡೋದು ಸರಿ ಇಲ್ಲ ನಡಿ ಹೊರಟ್ಬಿಡುವ ನಾವು ಪ್ರಯತ್ನ ಪಡಲೇಬೇಕಾಗತ್ತೆ ಮತ್ತೊಮ್ಮೆ ನಾವು ಈ ಚಕ್ರವನ್ನ ಭೇದಿಸುವ ನೋಡು ಆ ಮೂಷಿಕಗಳು ಹೊರಟುಬಿಟ್ಟಿದ್ದಾವೆ ಅಂತ ಹೇಳಿ ಇವನ್ ಇನ್ನೂ ಒಂದು ಸ ಡೌಟ್ ಬರುತ್ತೆ ಮನಸ್ಸಲ್ಲಿ ಆ ಮೂಷಿಕಗಳಿಗೆ ಮತ್ತೆಲ್ಲೋ ಹುಡುಕಿದ್ದಾವಲ್ಲ ನಮಗಿಂತ ಮೊದಲೇ ಹೊರಟಿವೆ ಅವು ಮತ್ತೆಲ್ಲೋ ಅವಕ್ಕೆ ಸಿಕ್ಕಿರುತ್ತೆ ಅಂತ ಹೇಳಿ ಖುಷಿಯಾಗಿರ್ತವೆ ಅಂತ ಹೇಳಿ ಇವರು ಕೂ ಅಂತ ಅನಿಸುತ್ತೆ ಬಟ್ ಈಗ ಈತ ಹೆಮ್ಮಿಗೆ ಎಷ್ಟೇ ಹೇಳ್ತಿರ್ತಾನೆ ನಡಿ ಹೊರಡು ಅಂತ ಆದರೆ ಇರ್ತಾನಲ್ಲ ರಮೇಶ್ ಅವನಿಗೆ ಒಂದು ರೀತಿಯಾಗಿ ಏನೋ ಒಂಥರ ಮಾನಸಿಕವಾಗಿ ಒಂದೊಂದು ಮೈಂಡ್ಸೆಟ್ ಇರುತ್ತೆ ಆ ಮೈಂಡ್ಸೆಟ್ ಹೆಂಗಿರುತ್ತೆ ಅಂತಂದರೆ ನಾನೀಗ ಮತ್ತೆ ಹುಡ್ಕೋದಕ್ಕೆ ಹೋದರೆ ಜನ ಏನು ಅನ್ಕೊಂಬಿಡ್ತಾರೆ ಮೂರ್ಖ ಅನ್ಕೊಳ್ಳಲ್ವ ಮತ್ತು ಹುಡ್ಕೋದಿಕ್ಕೆ ಹೋದರೆ ಮತ್ತೆ ಸಿಗುತ್ತಾ ಸಿಗದೇ ಇದ್ದರೆ ಏನು ಗತಿ ಆಮೇಲೆ ಮತ್ತೊಂದು ಅವನಿಗೆ ಇನ್ನೊಂದು ಏನಾಗಿರುತ್ತೆ ಅಂದರೆ ಈ ಜಾಗದಲ್ಲಿ ಎಲ್ಲವೂ ಪರಿಚಿತವಾಗಿರುವಂಥ ಜಾಗ ಇದು ಕಂಫರ್ಟ್ ಝೋನ್ ಬಹಳ ಮುಖ್ಯವಾಗಿ ನಮ್ಮಲ್ಲೂ ಅಷ್ಟೇ ಸುಮಾರು ಜನ ತಮ್ಮ ಊರು ಕೇರಿ ಎಲ್ಲೋ ಆ ಜಾಗದಲ್ಲಿ ಅಲ್ಲೇ ಇದ್ದುಬಿಡ್ತಾರೆ ಅಲ್ಲೇ ಇದ್ಕೊಂಡು ಅಲ್ಲೇ ಹೆಂಗೋ ಜೀವನ ಮಾಡ್ಕೊಂಡು ಬದುಕಿ ಹೋಗ್ತೀವಿ ಅನ್ನೋ ಥರ ಇರ್ತಾರೆ ಆದರೆ ಮತ್ತಷ್ಟು ಜನ ಇರ್ತಾರೆ ನನಗೆ ಇಲ್ಲಿ ಆಗೋದಿಲ್ಲ ಅಂತಂದರೆ ಮತ್ತೊಂದು ಊರಿಗೆ ಹೋಗಿ ರೆಡಿ ಇರ್ತಾರೆ ಅಲ್ಲಿ ಹೋಗಿ ಅಲ್ಲಿ ಬದುಕಿ ಅಲ್ಲಿ ಉದ್ಧಾರ ಆದಂಥವ್ರದ್ದು ಕಥೆಗಳು ಸುಮಾರು ಇದಾವೆ ಸೊ ಇದು ಪ್ರಯತ್ನ ಇದು ಚಕ್ರವ್ಯೂಹ ಅಂತ ಹೇಳ್ತಿದ್ನಲ್ಲ ಈ ಚಕ್ರವ್ಯೂಹದಲ್ಲಿ ಇವನಿಗೆ ಈ ಒಂದು ಎಲ್ಲವೂ ಪರಿಚಿತವಾದಂಥ ಜಾಗ ನಾನು ಈ ಜಾಗ ಬಿಟ್ಟು ಹೋಗೋದಕ್ಕೆ ರೆಡಿ ಇಲ್ಲ ಮತ್ತೊಮ್ಮೆ ಹುಡುಕೋದಕ್ಕೆ ರೆಡಿ ಇಲ್ಲ ಏನೇನೋ ಕಾರಣಗಳು ಕೊಡ್ತೀರಪ್ಪ ನಾವು ಮೈಂಡ್ಸೆಟ್ ಅದು ಫಿಕ್ಸ್ಡ್ ಆಗೋಗಿರುತ್ತೆ ಫಿಕ್ಸ್ಡ್ ಮೈಂಡ್ಸೆಟ್ಟಲ್ಲಿರ್ತಾನೆ ಆಗ ಈ ಸುರೇಶ ಇರ್ತಾನಲ್ಲ ಹಾಗೆ ಅವನಿಗೆ ಅನಿಸುತ್ತೆ ಇನ್ನು ನಾನು ಇಲ್ಲಿ ಕೂಡೋದು ಸರಿ ಇಲ್ಲ ಯಾಕೆ ಅಂತಂದರೆ ಇಷ್ಟೊತ್ತಿಗೆ ಕಾಲಿ ಆಗ ಆ ಮೂಷಿಕಗಳು ಹೊರಟಿವೆ ಅವಕ್ಕೆಲ್ಲೋ ಸಿಕ್ಕಿರುತ್ತೆ ನಾನಿನ್ನ ಹೊರಡಬೇಕು ಅಂತ ಇಲ್ಲಿ ಮತ್ತೆ ಕಥೆಯಲ್ಲಿ ತಿರುವು ಬರುತ್ತೆ ತಿರುವು ಏನು ಅಂತಂದ್ರೆ ಆ ಮೂಷಕಗಳು ಒಟ್ಟಿಗೆ ಇರ್ತವೆ ಅವು ಹೋಗಿರ್ತವೆ ಆದರೆ ಈ ಮನುಷ್ಯರಲ್ಲಿ ಸ್ವಭಾವ ಇರುತ್ತಲ್ಲ ಇವು ಬೇರೆ ಬೇರೆ ಆಗಿ ಸ್ವತಂತ್ರ ನಿರ್ಧಾರಗಳಾಗಿ ಒಬ್ಬ ಇಲ್ಲೇ ಅಲ್ಲೇ ಇರಬೇಕು ಅಂತ ಅಲ್ಲೇ ಇರ್ತಾನೆ ಮತ್ತೊಬ್ಬ ಈ ಹಾಗಿರ್ತಾನಲ್ಲ ಸುರೇಶ್ ಅವನು ಹೊರಟು ಬಿಡ್ತಾನೆ ಒಂಟಿಯಾಗೇ ಹೊರಟುಬಿಡ್ತಾನೆ ನನಗಿಲ್ಲಿ ಆಗೋದಿಲ್ಲ ಅಂತ ಹೇಳಿ ನಾನು ಹೋಗಲೇಬೇಕು ದಟ್ ಈಸ್ ದ ರೈಟ್ ವೇ ಒಂದು ಒಮ್ಮೆ ನಷ್ಟ ಆಯಿತು ಅಂತಂದರೆ ಅದಕ್ಕೆ ಅದ್ರ ಬಗ್ಗೆ ನಾನು ಪರಿತಪಿಸಿ ಕೂಡೋದು ಸರಿ ಇಲ್ಲ ಅನ್ನೋದು ಅವನಿಗೆ ತುಂಬ ಚೆನ್ನಾಗಿ ಅರ್ಥವಾಗುತ್ತೆ ಸೊ ಹಾಗಾಗಿ ಅವನು ಅಲ್ಲಿಂದ ಹೊರಟು ಬಿಡ್ತಾನೆ ಇದು ತಿರುವು ಮೊದಲನೇ ತಿರುವು ಅವರಿಗೆ ಸಿಕ್ಕಿದಾಗ ಅವರು ಪಟ್ಟಂಥ ಆಯಿತು ಖುಷಿಯಿಂದ ನಂತರ ನಷ್ಟ ಆಯಿತು ಅಲ್ಲಿ ಒಂದು ತಿರುವಾದರೆ ಮತ್ತೊಂದು ನಷ್ಟದ ಸಮಯದಲ್ಲಿ ನಾವು ತಗೊಳ್ಳಿ ತೆಗೆದುಕೊಳ್ಬೇಕಾದಂಥ ನಿರ್ಧಾರಗಳನ್ನು ನಮ್ಮೊಬ್ಬರಿಗೆ ಆಗೋದಿರೋ ಆಗಿರೋದಿಲ್ಲ ಅದು ನೂರ ಬೇರೆಯವ್ರಿಗೂ ಆಗಿರುತ್ತೆ ಹಾಗಂತ ಬೇರೆಯವರು ಏನು ಮಾಡ್ತಿರ್ತಾರೆ ಅನ್ನೋದನ್ನು ಗಮನಿಸ್ಕೊಂಡು ನಾವು ಕೂಡ ಕಾರ್ಯ ಪ್ರವೃತ್ತರಾಗಬೇಕು ಅನ್ನೋದು ಇಲ್ಲಿ ಎರಡನೆಯ ಒಂದು ತಿರುವು ಇದೆಯಲ್ಲ ಕಥೆಯಲ್ಲಿ ಅಲ್ಲಿ ಲೇಖಕರ ಲೇಖಕರು ಹೇಳೋದಕ್ಕೆ

ಇಲ್ಲಿ ಪ ಪ್ರತಿದಿನ ಅವನು ಹೆಮ್ಮೆ ಇರ್ತಾನಲ್ಲ ರಮೇಶ ಅವನು ಪ್ರತಿದಿನ ಇವಾಗ ಮೊದಲಾದರೆ ಆ ಸಿಕ್ಕಿತ್ತ ಖುಷಿನಲ್ಲಿ ಬೆಳಗ್ಗೆ ಬರ್ತಿದ್ದವನು ಹನ್ನೊಂದು ಗಂಟೆಗೆ ಬರ್ತಿದ್ದ ಹನ್ನೆರಡು ಗಂಟೆಗೆ ಬರ್ತಿದ್ದ ಒಂದು ರೀತಿಯಾಗಿ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನುವ ರೀತಿನಲ್ಲಿದ್ದ ಆದರೆ ಈಗ ಮತ್ತೊಮ್ಮೆ ಬೇಗ ಬರ್ತಾನೆ ರಾತ್ರಿವರೆಗೂ ಇರ್ತಾನೆ ಯಾರೋ ನಮ್ಮದನ್ನು ಕದ್ಕೊಂಡು ಹೋಗಿರ್ತಾರೆ ನಮಗೆ ಮೋಸ ಮಾಡಿರ್ತಾರೆ ಅವರು ನಮಗೆ ತಂದು ಕೊಡ್ತಾರೆ ಮತ್ತೆ ನನಗೆ ಬಿ ಅಲ್ಲೇ ಪ್ರಾರಂಭ ಏನೋ ಆಗುತ್ತೆ ಒಳ್ಳೆಯದು ಅಂತ ಹೇಳಿ ನಂಬಿ ಅವನು ಅಲ್ಲೇ ಇರ್ತಾನೆ ಆದರೆ ಅಂದರೆ ಅಯ್ಯ ಹಾಗಿರ್ತಾನಲ್ಲ ಸುರೇಶ ಪ ಅವನಿಗೆ ಇಲ್ಲಿ ಕುಳಿಯೋದು ಕುತ್ಕೊಳ್ಳೋದು ತಪ್ಪು ಅಂತ ಹೇಳಿ ಅವನೊಬ್ಬನೇ ಮುಂದಕ್ಕೆ ಹೊರಟು ಬಿಡ್ತಾನೆ ಏನು ಗೊತ್ತಾ ಯಾರಿಗೆ ಈ ಸುರೇಶನಿಗೆ ಹಾಗೆ ಇಫ್ ಯು ಡೋಂಟ್ ಚೇಂಜ್ ಇಫ್ ಯು ಡೋಂಟ್ ಚೇಂಜ್ ಅಥವಾ ಇಫ್ ಯು ಡು ನಾಟ್ ವಾಂಟ್ ಟು ಚೇಂಜ್ ಯು ಮೇ ಗೆಟ್ ಸ್ಕ್ರೂಡ್ ಅಂತ ಹೇಳಿ ಸ್ಕ್ರೂಡ್ ಅಂತ ಅಂತಂದರೆ ನೀವು ಬದಲಾವಣೆಯನ್ನು ಆ ಟೈಮಲ್ಲಿ ಆ ಸಮಯದಲ್ಲಿ ನೀವು ಪ ಸ್ವೀಕರಿಸದೆ ಹೋದರೆ ನೀವು ನಷ್ಟಕ್ಕೊಳಗಾಗ್ತೀರಿ ಸೋಲನ್ನು ಒಪ್ಕೊಳ್ಬೇಕಾಗತ್ತೆ ನಿಮ್ಮ ಉದ್ಧಾರ ಆಗೋದಿಲ್ಲ ಅಂತ ಹೇಳಿ ಅರ್ಥ ಅದು ಅದಕ್ಕೆ ಅವನು ಅದನ್ನು ಮತ್ತೆ ಹೇಳಿ ಅನಿಸಿರುತ್ತೆ ಅನಿಸಿ ಕಡೆಗೆ ಹೊರಡಬೇಕಾದಾಗ ಅವನಿಗೊಂದು ಸರಿ ಅನಿಸುತ್ತೆ ತಾನು ಹೋಗಬೇಕಾ ಬೇಡವಾ ಅಥವಾ ಇವನ ಜೊತೆಯಲ್ಲೇ ಇಲ್ಲೇ ಇರಲ್ಲ ಅಂತ ಅನಿಸುತ್ತೆ ಅಲ್ಲಿ ಅವನ ಮನಸ್ಸಿಗೆ ಒಂದು ಮಾತು ಬರುತ್ತೆ ಅದೇನು ಅಂತಂದರೆ ವಾಟ್ ವುಡ್ ಯು ಡೂ ವಾಟ್ ವುಡ್ ಯು ಡೂ ಇಫ್ ಯು ವೆರ್ ನಾಟ್ ಅಫ್ರೈಡ್ ಅಂತ ಹೇಳಿ ವಾಟ್ ವುಡ್ ಯು ಡೂ ಇಫ್ ಯು ಆರ್ ನಾಟ್ ಅಫ್ರೈಡ್ ಅಂತ ಅಂದರೆ ನೀನು ಭಯಭೀತನಾಗದೇ ಇದ್ದಿದ್ದರೆ ಏನು ಮಾಡ್ತಿದ್ದೆ ಅಂತ ಹೇಳಿ ಬಹಳ ಉತ್ತಮವಾದಂಥ ಶ್ಲೋಗನ್ ಅದು ನೀನು ಭಯಭೀತನಾಗಿಲ್ಲದೆ ಇದ್ದರೆ ಏನು ಮಾಡಬಲ್ಲೆ ಏನು ಮಾಡ್ತಿದ್ದೆ ಅಂತ ಹೇಳಿ ಇಲ್ಲಿ ಏನು ಗೊತ್ತಾ ಎಷ್ಟೋ ಸರಿ ನಾವು ಭಯದಿಂದ ಮುಂದಕ್ಕೆ ಹೋಗೋದಿಲ್ಲ ಭಯದಿಂದ ಪರಿವರ್ತನೆ ಮಾಡ್ಕೊಳ್ಳೋದಿಲ್ಲ ಏನಾಗೋಗುತ್ತೋ ಅಂತ ಹೇಳಿ ಯಾರದೋ ಒಂದು ನಾಲ್ಕು ಜನ ಏನು ಹೇಳ್ತಾರೆ ಅನ್ನೋ ಥರ ಸೊ ಆ ಭಯ ಇರುತ್ತಲ್ಲ ಭಯ ಇಲ್ಲದಲ್ಲೇ ಇದ್ದಿದ್ದರೆ ಏನು ಮಾಡ್ತಿದ್ದೆ ಅಂತ ಏನು ಮಾಡ್ತಿದ್ದೆ ಮುಂದೆ ಹೋಗ್ತಿದ್ದ ಅಷ್ಟೇ ಪಾಸಿಟಿವ್ ಆ್ಯಟಿಟ್ಯೂಡು ಸಕಾರಾತ್ಮಕವಾಗಿ ಅದನ್ನು ತಗೊಂಡು ಮುಂದೆ ಹೋಗ್ತಿದ್ದ ಅಷ್ಟೇ ಅದನ್ನು ಅವನು ಮನಸ್ಸಲ್ಲಿ ಕೇಳ್ಕೊಳ್ತಾನೆ ನೀನು ಭಯಭೀತನಾಗಿಲ್ಲದಿದ್ದರೆ ಏನು ಮಾಡ್ತಿದ್ದೆ ಅಂತ ಹೇಳಿ ಅದನ್ನು ಅವರು ವಾಟ್ ವುಡ್ ಯು ಡೂ ಇಫ್ ಯು ವೆರ್ ನಾಟ್ ಅಫ್ರೈಡ್ ಅಂತ ಹೇಳಿ ತುಂಬ ಚೆನ್ನಾಗಿದೆ ಅದನ್ನು ಅವನು ಕೇಳ್ಕೊಳ್ತಾನೆ ಇನ್ನು ಭಯ ಅದನ್ನು ಕೇಳಿದ ತಕ್ಷಣವೇ ಅವ್ನಿಗೆ ನಾನು ಭಯಭೀತನಾಗಿಲ್ದರೆ ಏನು ಮಾಡ್ತಿದ್ದೆ ಮುಂದೆ ಹೋಗ್ತಿದ್ದೆ ಅಷ್ಟೇ ಇಲ್ಲಿ ಇವತ್ತಿಲ್ವಾ ಸರಿ ಮುಂದೆಲ್ಲಾದರೂ ಹುಡ್ಕೊಂಡು ಹೋಗ್ತೀನಿ ಅಂತ ಮತ್ತೊಂದು ಹೊಸ ಪ್ಲ್ಯಾನ್ ಮತ್ತೊಂದು ಹೊಸ ಜಾಗ ಮತ್ತೊಂದು ಹೊಸ ವ್ಯವಸ್ಥೆ ಅದನ್ನು ಅರ್ಥ ಮಾಡ್ಕೊಳ್ತೀನಿ ಸ್ವೀಕರಿಸ್ಕೊಳ್ತೀನಿ ನಾನು ಒಟ್ಟಿನಲ್ಲಿ ಹೀಗೆ ಕುಳಿತರ ಆಗೋದಿಲ್ಲ ಅಂತ ಹೇಳಿ ಇದು ಸೊ ಇದು ಈ ಎರಡನೆಯ ಏನು ಅದು ತಿರುವಾಗತ್ತೆ ಈ ಕಥೆನಲ್ಲಿ ಸೊ ಇಲ್ಲಿ ಈ ಚಕ್ರವ್ಯೂಹದಿಂದ ಅವನು ಹೊರ ಚಕ್ರವ್ಯೂಹಕ್ಕೆ ಮತ್ತೆ ಹೋಗ್ತಾನೆ ಮತ್ತೊಮ್ಮೆ ಹುಡ್ಕೋದಕ್ಕೆ ಶುರು ಮಾಡ್ತಾನೆ ಈ ಸಮಾಜದಲ್ಲಿ ತನ್ನ ಜೀವನವನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಪಡೋದಕ್ಕೆ ಶುರು ಮಾಡ್ತಾನೆ ಆಗ ಅವ್ನಿಗನ್ಸೋದೇನು ಗೊತ್ತಾ ಬೆಟ್ರ್ ಬೆಟರ್ ಲೇಟ್ ದ್ಯಾನ್ ನೆವರ್ ಅಂತ ಹೇಳಿ ಒಂದು ಇಂಗ್ಲೀಷಲ್ಲಿದೆ ಬೆಟರ್ ಲೇಟ್ ದ್ಯಾನ್ ನೆವರ್ ಅಂತಂದರೆ ಏನೂ ಮಾಡದೆ ಇರೋದಕ್ಕಿಂತ ಸ್ವಲ್ಪ ತಡ ಆಗಿದ್ದರೂ ಪರವಾಗಿಲ್ಲ ಪ್ರಾರಂಭ ಮಾಡಿ ಅಂತ ಅದರ ಅರ್ಥ ಅಂದರೆ ಏನೂ ಪ್ರಯತ್ನ ಮಾಡೋದಕ್ಕೆ ಕೈಕಟ್ಟಿ ಕೊಡೋದು ಇದಕ್ಕಿಂತ ಪ್ರಯತ್ನ ಪಡು ಅಂತ ಹೇಳಿ ಹೇಳುವಂಥದ್ದು ಸ್ವಲ್ಪ ನಿಧಾನ ಆಗಿರುತ್ತೆ ತೊಂದರೆ ಇಲ್ಲ ಬಟ್ ಬೆಟರ್ ಲೇಟ್ ದ್ಯಾನ್ ನೆವರ್ ಅಂತ ಹೇಳಿ ಅದು ಅವನಿಗೆ ಅನಿಸಿರುತ್ತೆ ತಡವಾದರೂ ಸರಿ ಮತ್ತೆ ಪ್ರಯತ್ನ ಪಾಡು ಅಂತ ಹೇಳಿ ಓವರ್ಕಮ್ ಫಿಯರ್ ಆ್ಯಂಡ್ ಮೂವ್ ಫಾರ್ವರ್ಡ್ ಅಂತ ಹೇಳಿ ಅವನು ಮನಸ್ಸಲ್ಲಿ ಅಂದ್ಕೊಂಡಿದ್ದಾನೆ ಸರಿ ಅಲ್ಲಿಂದ ಏಕೆಂದರೆ ಜೀವನ ಅಂದ್ರೆ ಹೀಗೆ ನಾವು ಪ್ರಯತ್ನ ಪಡ್ತಲೇ ಇರಬೇಕು ಹಾದಿ ಬದಲಾಗ್ತಾ ಇರತ್ತೆ ಬದಲಾದ ಹಾದಿಯನ್ನು ಅರ್ಥ ಮಾಡ್ಕೊಳ್ತಿರ್ಬೇಕು ಮುಂದುವರಿತಿರಬೇಕು ಏ ಇದನ್ನು ಅಂತ ಹೇಳಿ ಅವನಿಗೆ ಕಡೆಗೆ ಹೊರಡಕ್ಕೆ ಮುಂಚಿತ ಅಕ್ಸೆಪ್ಟ್ ದ ಚೇಂಜಸ್ ಗೋಯಿಂಗ್ ಅರೌಂಡ್ ಬಿಕಾಸ್ ಚೇಂಜರ್ಸ್ ಚೇಂಜಸ್ ಆರ್ ಇನ್ನೆವಿಟಬಲ್ ಅಂತ ಅನ್ನಿಸ್ಬಿಡಪ್ಪ ಅವನಿಗೆ ಅಂದರೆ ಪರಿವರ್ತನೆ ಏನಾಗ್ತಿರುತ್ತೆ ಪ್ರಪಂಚದಲ್ಲಿ ಅದು ಇನ್ನೆವಿಟಬಲ್ ಅಂತ ಹೇಳ್ತಾರೆ ಅಂತಂದರೆ ನಮ್ಮ ನಿಮ್ಮ ಕೈಯಲ್ಲಿಲ್ಲ ಅದು ಬದಲ ಬ ಪರಿ ಪ ಅದು ಪ್ರಕೃತಿಯ ನಿಯಮನೇ ಅದು ಬದಲಾವಣೆ ಬದಲಾವಣೆ ಪ್ರಕೃತಿಯ ನಿಯಮ ನಮ್ಮ ನಿಮ್ಮ ಕೈಯಲ್ಲಿಲ್ಲ ಇನ್ನೆವಿಟಬಲ್ ಅದು ಸೊ ಹಾಗಾಗಿ ಬಿಕಾಸ್ ಚೇಂಜಸ್ ಆರ್ ಇನ್ನೆವಿಟೇಬಲ್ ಹಾಗಾಗಿ ಚೇಂಜ್ ಗೋಯಿಂಗ್ ಅರೌಂಡ್ ಸೊ ನೀವು ಹೊರ್ಗ ಏನು ಬದಲಾವಣೆ ಆಗ್ತಿರುತ್ತೆ ಅದನ್ನು ಸ್ವೀಕರಿಸ್ತಿರ್ಬೇಕು ಅಂತ ನಾವು ಇವತ್ತೆಲ್ಲ ಹಾಗೇ ತಾನೆ ಹೊಸತನ್ನು ಅದು ಎಷ್ಟು ಕಳೆದ ಹತ್ತು ಇಪ್ಪತ್ತು ವರ್ಷ ನೋಡಿದ್ರೆ ನಾವು ಅದೆಷ್ಟು ಹೊಸತನ್ನು ನಾವು ಸ್ವೀಕರಿಸಿದ್ದೀವಿ ಭಾಳಷ್ಟು ಪ್ರತಿಯೊಬ್ಬರು ಪ್ರತಿಯೊಬ್ಬರ ಮನೆಯಲ್ಲೂ ಮೊದಲು ಮೊಬೈಲ್ ಬಂದಾಗ ಯಾಕೆ ಬೇಕು ಅಂತಿದ್ದವರು ಮೊದಲು ಟಿ ವಿ ಬಂದಾಗ ಯಾಕೆ ಬೇಕು ಅಂತಿದ್ದವರು ಈಗ ರೂಮಿಗೆ ಒಂದು ಒಂದು ಟಿ ವಿ ಆಗಿರುತ್ತೆ ಮತ್ತು ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲ್ ಬಂದಿರುತ್ತೆ ಪರಿವರ್ತನೆಯನ್ನು ಯಾರೂ ಸ್ವೀಕರಿಸಿಲ್ಲ ಸೊ ಹಾಗಾಗಿ ನೀವು ಈ ಬದಲಾವಣೆಯನ್ನೆಲ್ಲ ಅಥವಾ ಸ್ವೀಕರಿಸ್ಕೊಳ್ಬೇಕಾಗತ್ತೆ ಸೊ ಸ್ವೀಕರಿಸ್ಕೊಂಡಾಗ ಮಾತ್ರ ನೀವು ಜೀವನದಲ್ಲಿ ಉದ್ಧಾರ ಆಗ್ತೀರಿ ಅಂತ ಹೇಳಿ ಕಡೆ ಈ ಎರಡನೇ ವಿಡಿಯೋ ಒಂದು ಕಡೆಯಲ್ಲಿ ಒಂದು ಮಾತಿದೆ ಅದನ್ನು ಹೇಳಿ ನನ್ನ ಮೂರನೇ ವಿಡಿಯೋ ನಂತರದಲ್ಲಿ ಬರುತ್ತೆ ಇದು ಎರಡನೇ ಭಾಗ ಮಧ್ಯ ಭಾಗ ಇದು ಸೊ ಇಲ್ಲಿ ಅವನಿಗೆ ಏನು ಅಂತಂದರೆ ಕೀಪ್ ಸ್ಮೆಲ್ಲಿಂಗ್ ಯುವರ್ ಚೀಸ್ ಅಂತ ಹೇಳ್ತಾರೆ ಅಂದರೆ ನಿಮ್ಮ ಕೈಯಲ್ಲಿ ಈಗ ಏನಿದೆ ಅದನ್ನು ನೀವು ಅದು ಗಮನಿಸ್ತೀರಿ ಅಂತ ಹೇಳಿ ಅದರ ಅರ್ಥ ಯಾ ಅದಕ್ಕೆ ಸೋ ದಟ್ ಯು ಕ್ಯಾನ್ ನೋ ವೆನ್ ಇಟ್ ಈಸ್ ಬಿಕಮಿಂಗ್ ರ್ಯಾಂಡ್ಸೆಡ್ ಅಂತ ಅಂದರೆ ನೀವು ಅದನ್ನು ಗಮನಿಸ್ತಿದ್ದಾಗ ಎಲ್ಲಾದರೂ ಕೊಳಿತಿದೆ ಅಂತ ಹೇಳಿ ಅಥವಾ ಹಾಳಾಗ್ತಿದೆ ಅಂತ ಅಂದರೆ ಅರ್ಥ ಚೀಸಲ್ಲಿ ಇಲ್ಲಿ ನಮ್ಮ ಜೀವನದ್ದು ಏನೋ ಒಂದು ವ್ಯಾಪಾರವೋ ಏನೋ ಆಗ್ಬೋದು ಅದು ಅದೇನೋ ನಷ್ಟಕ್ಕೆ ಬರ್ತಾ ಇದೆಯಾ ಸರಿಯಾಗಿ ಪರ್ಫಾರ್ಮೆನ್ಸ್ ಮಾಡ್ತಿಲ್ವಾ ಅಥವಾ ನನಗೆ ಬರ್ತಿರುವಂಥ ಹಣದಲ್ಲಿ ಏನಾದರೂ ಸಮಸ್ಯೆ ಆಗ್ತಿದೆಯಾ ಎಲ್ಲವನ್ನು ನಾವು ಗಮನಿಸ್ಕೊಳ್ತಾನೇ ಇರಬೇಕಾಗತ್ತೆ ಪ್ರತಿನಿತ್ಯ ಅಬ್ಸರ್ವ್ ಮಾಡಿ ಅಂತ ಹೇಳ್ತಾರೆ ಅಲ್ಲಿ ಸ್ಮೆಲ್ಲಿಂಗ್ ದ ಚೀಸ್ ಅಂದರೆ ಅದನ್ನೇ ಅಬ್ಸರ್ವ್ ಮಾಡ್ತೀರಿ ಗಮನ ಹರಿಸ್ತಾನೆ ಇರ್ರಿ ಅದರಿಂದ ನೀವು ಏನಾದರೂ ಸಮಸ್ಯೆ ಬರ್ತಿದೆ ಅಂತಂದರೆ ಆ ಸಮಸ್ಯೆಗೆ ಒಂದು ಸಲ್ಯೂಷನನ್ನು ಹುಡ್ಕೋದಕ್ಕೆ ನೀವು ಸಮಾಧಾನವನ್ನು ಹುಡ್ಕೋದಕ್ಕೆ ನೀವು ಪ್ರಯತ್ನ ಪಡ್ತೀರಿ ಆ ಕೂಡಲೇ ಆಗ ನಿಮಗೆ ನಷ್ಟ ಆಗೋದು ತಪ್ಪುತ್ತೆ ಹೊಸತನವನ್ನು ಸ್ವೀಕರಿಸೋದಕ್ಕೆ ರೆಡಿಯಾಗಿರಿ ಅಂತ ಹೇಳ್ತಾ ಈ ನನ್ನ ಎರಡನೇ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚಿತವಾಗಿ ನಿಮ್ಮಲ್ಲಿ ಕೇಳೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಬಟನ್ ಒತ್ತಿ ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನೋಟಿಫಿಕೇಷನ್ ಜೊತೆಗೆ ಈ ಇಷ್ಟ ಆಗಿರೋ ಈ ವಿಡಿಯೋನ ಎಲ್ಲರೊಂದಿಗೂ ಹಂಚಿಕೊಳ್ಳಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ